ಕಾವಿಧಾರಿಗೆ ಫುಲ್ ಡ್ರಿಲ್ ಕಾವಿ ಎಸೆದು ಮಾರು ವೇಷದಲ್ಲಿ ಕಾಶಿಗೆ ಎಸ್ಕೇಪ್ ಪ್ಲಾನ್ ಟಸ್ ಬೆಂಗಳೂರಿಗೆ ಬರ್ತಿದ್ದಂತೆ ಕಾವಿಧಾರಿಗೆ ಫುಲ್ ಡ್ರಿಲ್ ಶುರುವಾಗಿದೆ ಕಾವಿ ಎಸೆದು ಮಾರುವೇಷದಲ್ಲಿ ಕಾಶಿಗೆ ಎಸ್ಕೇಪ್ ಪ್ಲಾನ್ ಮಾಡಿದಿದ್ದು ಟುಸಾಯಿತು ಮಡಿವಾಳ ಟೆಕ್ನಿಕಲ್ ಸೆಲ್ಗೆ ಕರೆದೊಯ್ದು ಸಿಸಿಬಿ ವಿಚಾರಣೆಯನ್ನು ನಡೆಸ್ತಾ ಇದ್ದು ಹಾಲಶ್ರೀ ವಿಚಾರಣೆ ವೇಳೆ ಬಯಲಾಗುತ್ತಾ ದೊಡ್ಡವರ ಬಂಡವಾಳ ಇಂದು ಕೋರ್ಟ್ಗೆ ಹಾಲಶ್ರೀ ಹಾಜರುಪಡಿಸಲಿರುವ ಸಿಸಿಬಿ ಹಾಲಶ್ರೀ 14 ದಿನ ಕಸ್ಟಡಿಗೆ ಪಡೆಯಲು ಸಿಸಿಬಿ ಸಿದ್ಧತೆಯನ್ನು ನಡೆಸಿದ್ದು ಕಸ್ಟಡಿಗೆ ಪಡೆದು ಸ್ಥಳ ಮಹಜರು ನಡೆಸಲಿದ್ದಾರೆ ಸಿಸಿಬಿ ಈಗಾಗಲೇ ಮೈಸೂರಿನಲ್ಲಿ ಸ್ವಾಮೀಜಿ ಕಾರು ಪತ್ತೆಯಾಗಿದೆ ಡ್ರೈವರ್ನು ಕೂಡ ವಶಪಡಿಸಿಕೊಂಡಿದ್ರು ಅಲ್ಲದೆ ಸ್ವಾಮೀಜಿ ಮೈಸೂರಿನಲ್ಲೇ ಹಣ ಇಟ್ಟಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಮೈಸೂರಿನಲ್ಲಿ ಕಾರು ಪತ್ತೆಯಾಯಿತು ಡ್ರೈವರ್ನ ಕೂಡ ಬಂಧಿಸಿದ್ರು ಆತನನ್ನ ಕೂಡ ವಿಚಾರಣೆ ನಡೆಸಿದ್ರು ಕೊನೆಯದಾಗಿ ಎಲ್ಲಿ ಆತನನ್ನ ಡ್ರಾಪ್ ಮಾಡಿದ್ರು ಎಲ್ಲೆಲ್ಲಿ ಅವರು ವಿಸಿಟ್ ಮಾಡಿದ ಎಲ್ಲಾ ಪ್ಲಾನ್ ಪ್ಲೇಸ್ಗಳನ್ನು ಕೂಡ ಕಲೆ ಹಾಕಿದ್ರು ತನಿಖೆ ಚುರುಕುಗೊಂಡಿತು ಈಗ ಚೈತ್ರ ವಂಚನೆಗೆ ಸಂಬಂಧ ಕೊನೆಗೂ ಹಾಲಶ್ರೀಯನ ಸೆರೆ ಹಿಡಿಯಲಾಗಿದೆ ಕಾವಿ ಕಳಚಿ ಟೀ-ಶರ್ಟ್ ಚಟಿಲ್ ಓಡಾಡ್ತಾ ಇದ್ದಂತ ಈತ ಸನ್ಯಾಸಿ ಕಟಕ್ನಿಂದ ಕಾಶಿಗೆ ರೈಲಲ್ಲಿ ತೆರಳುವಾಗ ಬಂಧಿಸಿದ್ರು ಈತ ಈ ಕೇಸ್ನಲ್ಲಿ 5 ಕೋಟಿ ವಂಚನೆ ಎಸಗಿದ ಪ್ರಕರಣದಲ್ಲಿ A3 ಆರೋಪಿಯಾಗಿತ್ತು ಚೈತ್ರ ಕುಂದಾಪುರ ನಂಬರ್ 1 ಆರೋಪಿಯಾಗಿರುವಂತ ಪ್ರಕರಣದಲ್ಲಿ ಹಾಲಶ್ರೀ ನಂಬರ್ 3 ಆರೋಪಿಯಾಗಿದ್ದಾರೆ सो गोविंद बाबू पूजारी के टिकेट कोडिसोदक्के 1.5 कोटि रूपाय हण पडेदंत आरोप ईतन मेलिद्दु वंचने कृत्य बेळकिगे बंद मेले ओंदु वारदिंद तले मरेसिकोंडिद्दंत स्वामी ईग तगलाकोंडिद्दारे अदरल्लू कूड विजयनगर जिले हूवन हडगली हालश्री मठक्के अभिनव हालवीरप्पज श्री मुख्यस्थ सो कारु चालक नीडिदंत सुळिवन जाडन्न हिडितारे पोलीसरु सो ओडिशादल्लि निन्ने रात्रि आतनन्न बंधिसिरोदु मोन्ने अष्टे ಹಾಲಶ್ರೀ ಬಂಧನವಾದರೆ ದೊಡ್ಡ ದೊಡ್ಡ ಹೆಸರುಗಳು ಹೊರಬರುತ್ತೆ ಅನ್ನುವಂತದನ್ನ ಚೈತ್ರ ಹೇಳಿಕೆ ಕೊಟ್ಟಿದ್ಲು ಸೋ ಹಾಗಾಗಿ ಒಂದಷ್ಟು ಕುತೂಹಲ ಹೆಚ್ಚಾಗಿತ್ತು ಹಾಲಶ್ರೀ ತಗ್ಲ ಹಾಕೊಂಡ್ರೆ ಇನ್ನ ಯಾರ ಹೆಸರೆಲ್ಲ ಹೊರಬರುತ್ತೆ ಅನ್ನುವಂತ ಕುತೂಹಲ ಇತ್ತು ಪೊಲೀಸರ ದಾರಿ ತಪ್ಪಿಸೋದಕ್ಕೂ ಕೂಡ ದಿನಕ್ಕೊಂದು ದಿನಕ್ಕೆ ಎರಡು ಮೊಬೈಲ್ಗಳನ್ನು ಬದಲಾಯಿಸೋದಂತೆ ಸಿಮ್ ಕಾರ್ಡ್ಗಳನ್ನು ಬದಲಾಯಿಸ್ತಾ ಇರಂತೆ ಸ್ವಾಮೀಜಿ ಸದ್ಯ ಈಗ ಅದನ್ನ ಸೆರೆ ಹಿಡಿಯಲಾಗಿದ್ದು ಬೆಂಗಳೂರಿಗೆ ಕರೆತಂದು ಕಾವಿಧಾರಿಗೆ ಫುಲ್ ಡ್ರಿಲ್ ಶುರು ಮಾಡಿದ್ದಾರೆ ಸಿಸಿಬಿ ವಿಚಾರಣೆ ನಡೀತಾ ಇದೆ ಕಾವಿಯಸ್ದು ಮಾರುವೇಷದಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದವನು ಈಗ ಸಿಸಿಬಿ ಪೊಲೀಸರ ವಶದಲ್ಲಿ ಇದ್ದು ಹಾಲಶ್ರೀ ವಿಚಾರಣೆ ನಡೀತಾ ಇದೆ ಹಾಗಾಗಿ ಇರುವಂತ ಕುತೂಹಲ ಏನಪ್ಪ ಅಂತಂದ್ರೆ ವಿಚಾರಣೆ ವೇಳೆ ದೊಡ್ಡವರ ಬಂಡವಾಳ ಬಯಲಾಗುತ್ತಾ ಅನ್ನುವಂತದ್ದೇ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ಅಭಿಷೇಕ್ ಇನ್ನು ಚೈತ್ರ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಹಾಲಶ್ರೀ ಸೆರೆಯಾಗಿದೆ ಬೆಂಗಳೂರಿಗೆ ಕರೆತಂದಿದ್ದಾಗಿದೆ ಫುಲ್ ಡ್ರಿಲ್ ನಡೀತಾ ಇದೆ ಏನಾಗುತ್ತೆ ಅನ್ನುವಂತ ಕುತೂಹಲ ಯಾಕಂದ್ರೆ ಗೊತ್ತಿರೋ ಹಾಗೆ ಚೈತ್ರ ಹಾಲಶ್ರೀ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ದು ಅವರು ಸ್ವಾಮೀಜಿ ತಗ್ಲಾಕೊಂಡ್ರೆ ದೊಡ್ಡ ದೊಡ್ಡವರ ಬಂಡವಾಳ ಬಯಲಾಗುತ್ತೆ ಅಂತ ಏನಾಗಬಹುದು ಪವಿತ್ರ ಚೈತ್ರ ಅಂಡ್ ಗ್ಯಾಂಗ್ ಆಡಿದ ನಾಟಕಕ್ಕೆ ಕೊನೆ ಹಂತವಾಗಿ ಈಗ ಸ್ವಾಮೀಜಿ ಬಂಧನ ಆಗಿದೆ ನಿನ್ನೆ ಆತನನ್ನ ಒಡಿಶಾದ ಕಡಕ್ನಲ್ಲಿ ಬಂಧನ ಮಾಡ್ಕೊಂಡು ಬಂದಿದ್ದಾರೆ ಸಿಸಿಬಿ ಅಧಿಕಾರಿಗಳು ನಿನ್ನೆ ಸಂಜೆ ಕರೆತರದಿಂದ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿರಲಿಲ್ಲ ಸದ್ಯ ಆತನನ್ನ ಆಡ್ಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ಇರಿಸಿದ್ರು ಆದ್ರೆ ಇವತ್ತು ಬೆಳಗ್ಗೆ ಆತನನ್ನ ನ್ಯಾಯಾಧೀಶರ ಮುಂದೆ ಅಂದ್ರೆ 1ನೇ ACMM ನ್ಯಾಯಾಲಯಕ್ಕೆ ಕರೆತಂದು ಅಲ್ಲಿ ನ್ಯಾಯಾಧೀಶರ ಮುಂದೆ ಆತನನ್ನ ವಶಪಡಿಸ್ತಾರೆ ಸೋ ಅಲ್ಲಿಂದ ಆತನನ್ನ 14 ದಿನಗಳ ಕಸ್ಟಡಿಗೆ ತಗೊಂಡ್ರೆ ಯಾಕೆಂದ್ರೆ ಚೈತ್ರ ಕುಂದಾಪುರ ಕೇಸ್ಗೆ ಸಂಬಂಧಪಟ್ಟ ಜಿನೇ ಇವಾಗ ಸದ್ಯಕ್ಕೆ ಮೂಲ ಸಾಕ್ಷಿ ಅಂತ ಹೇಳ್ಬೋದು ಯಾಕೆಂದ್ರೆ ಚೈತ್ರ ವಿಚಾರವಾಗಿ ಈ ಹಣವನ್ನ ಮೊದಲು ಇಸ್ಕೊಂಡವರೇ ಕುಂದ ಸ್ವಾಮೀಜಿಗಳು ಅಂದ್ರೆ 1.5 ಕೋಟಿ ಹಣವನ್ನ ಇಸ್ಕೊಂಡವರು ಸ್ವಾಮೀಜಿಯವರು ಸೋ ಈ ಒಂದು ವಿಚಾರವಾಗಿ ಚೈತ್ರನು ಕೂಡ ಬಂಧನವಾದಂತರ ಹೇಳಿದ್ರು ಏನು 1.5 ಕೋಟಿ ಹಣವನ್ನ ಸ್ವಾಮೀಜಿ ಅವರು ಕಲೆಕ್ಟ್ ಮಾಡಿದರೆ ಈ ವಿಚಾರವಾಗಿ ಅವರು ಬಂಧನವಾದ ನಂತರವೇ ಎಲ್ಲಾ ವಿಚಾರ ಬಯಲಿಗೆ ಬರುತ್ತೆ ಅಂತ ಹೇಳಿದ್ರು ಸೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವಾಮೀಜಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು ನಿನ್ನೆ ಒಡಿಶಾದಿಂದ ಕರ್ಕೊಂಡು ಬಂದಿರತಕ್ಕಂತಹ ಸಿಸಿಬಿ ಅಧಿಕಾರಿಗಳು ಸ್ವಾಮೀಜಿಯನ್ನ ಆಲ್ರೆಡಿ ಒಂದು ನಿರ್ಜನ ಪ್ರದೇಶದಲ್ಲಿ ಆತನನ್ನ ಒಂದು ವಿಚಾರಣೆ ಮಾಡಿದ್ರು ಅಂದ್ರೆ ACP ರೀನಾ ಸುವರ್ಣ ಅವರ ನೇತೃತ್ವದ ಒಂದು ವಿಚಾರಣೆಯನ್ನು ನಡೆದ್ರು ಸದ್ಯಕ್ಕೆ ಈಗಾಗಲೇ ಒಂದು ಮೊದಲ ಹಂತದ ಒಂದು
ತನಿಖೆ ಮುಗಿದಿರ್ತಕ್ಕಂಥದ್ದು, ಜೊತೆಗೆ ಆತನನ್ನ ಆಡುಗೋಡಿಯಲ್ಲಿ ಇರ್ತಕ್ಕಂತಹ ಟೆಕ್ನಿಕಲ್ಸ್ ನಲ್ಲಿ ನಿನ್ನೆ ರಾತ್ರಿ ಇಡ್ಸಿದ್ರು. ಸೊ ಇಂದು ಬೆಳಗ್ಗೆ ನ್ಯಾಯಾಧೀಶರು ಬರ್ತಿದಂಗೆ ಅಂದ್ರೆ ಇವಾಗ 10:30 ನಂತರ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರ್ಪಡಿಸ್ತಾರೆ. ನಂತರ ಅಲ್ಲಿಂದ ಸೀದಾ ಸಿಸಿಬಿ ಕಚೇರಿಗೆ ಕರ್ಕೊಂಡ್ಬರ್ತಾರೆ. ಆದರೆ ಸ್ವಾಮೀಜಿ ಕೊಡ್ತಕ್ಕಂತಹ ಹೇಳಿಕೆಗಳ ಮೇಲೆ ಈಗ ಇಷ್ಟು ದಿನಗಳ ಅಂದ್ರೆ ಈ 8 ದಿನಗಳ ನಾಟಕ ನಿಂತಿರ್ತಕ್ಕಂಥದ್ದು. ಚೈತ್ರಾ ಕುಂದಾಪುರ ಗ್ಯಾಂಗ್ ಏನು ಇದುವರೆಗೂ ಆರೋಪಗಳನ್ನು ಮಾಡಿದ್ರು, ಯಾರ್ಯಾರ ಹತ್ರ ಹಣ ಕಲೆಕ್ಟ್ ಮಾಡಿದ್ರು, ಎಲ್ಲಿ ಹಣ ಕಲೆಕ್ಟ್ ಮಾಡಿದ್ರು, ಸ್ವಾಮೀಜಿಗೆ ಎಲ್ಲಿ ಅಮೌಂಟ್ ಕೊಟ್ರು, ಸ್ವಾಮೀಜಿ 1.5 ಕೋಟಿ ಹಣವನ್ನ ಏನ್ ಮಾಡಿದ್ರು, ಇದೆಲ್ಲದಕ್ಕೂ ಉತ್ತರ ಸಿಗ್ಬೇಕಂದ್ರೆ ಈಗ ಸ್ವಾಮೀಜಿ ಬಾಯ್ಬಿಡ್ಬೇಕಾಗಿರ್ತಕ್ಕಂಥದ್ದು. ನಿನ್ನೆ ಏನು ಸ್ವಾಮೀಜಿ ಆಲ್ರೆಡಿ ವಿಚಾರಗಳನ್ನ ಹೇಳಿದ್ದಾರೆ. ಸೊ ಈ ವಿಚಾರವನ್ನ ಇಟ್ಕೊಂಡು ಇವತ್ತು ಸಿಸಿಬಿ ಮುಂದಿನ ಏನು ಪ್ರಶ್ನೆಗಳಿಗೆ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಸ್ವಾಮೀಜಿ 1.5 ಕೋಟಿ ಹಣ ತಗೊಂಡಿರೋದ್ರಲ್ಲಿ 40 ಲಕ್ಷ ರೂಪಾಯಿಯನ್ನ ಪೆಟ್ರೋಲ್ ಬಂಕ್ ಗೆ ಇನ್ವೆಸ್ಟ್ ಮಾಡಿದಾರೆ ಅಂತ ಗೊತ್ತಾಗಿರ್ತಕ್ಕಂಥದ್ದು. ನಂತರ ಸೊ 50 ಲಕ್ಷವನ್ನ ಆಲ್ರೆಡಿ ಸ್ವಾಮೀಜಿ ವಾಪಸ್ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಸ್ವಾಮೀಜಿ ಹಣವನ್ನ ಯಾರಿಗೆ ಕೊಟ್ರು, ಗೋವಿಂದ ಪೂಜಾರಿ ಅವ್ರಿಗೆ ಕೊಟ್ರ, ಇಲ್ಲ ಆಪ್ತ ಮೂಲಗಳಲ್ಲಿ ಬೇರೆಯವ್ರಿಗೆ ಯಾರಾದ್ರೂ ಹಣ ಕಳಿಸಿದಾರ ಅಂತ ಈಗ ಆಲ್ರೆಡಿ ಸಿಸಿಬಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿರ್ತಕ್ಕಂಥದ್ದು. ಮೊನ್ನೆ ಸ್ವಾಮೀಜಿ ಅವರ ಕಾರು ಡ್ರೈವರ್ನ ವಶಕ್ಕೆ ಪಡ್ಕೊಂಡಿದ್ರು, ಆತ ಕೊಟ್ಟ ಹೇಳಿಕೆಯ ಮುಖಾಂತರ ಈಗ ಸ್ವಾಮೀಜಿಯ ಬಂಧನ ಆಗಿರ್ತಕ್ಕಂಥದ್ದು. ಪವಿತ್ರ, ಓಕೆ, ಇಲ್ಲಿ ಮತ್ತೊಂದು ಕುತೂಹಲ. ಈಗ ಜಡ್ಜ್ ಮುಂದೆ ಕಸ್ಟಡಿಗೆ ಪಡೆಯೋದಕ್ಕೆ ಒಂದಷ್ಟು ಪ್ರಮುಖ ವಿಚಾರಗಳನ್ನು ಹೈಲೈಟ್ ಮಾಡೇ ಮಾಡ್ತಾರೆ ಸಿಸಿಬಿ ಪೊಲೀಸರು. ಆ ಎಲ್ಲ ಪ್ರಮುಖ ಅಂಶಗಳಲ್ಲಿ ಏನೆಲ್ಲ ಮೆನ್ಷನ್ ಆಗಿರಬಹುದು ಅಂತ? ಎಸ್ ಪವಿತ್ರ, ಅಂದ್ರೆ ಮೊದಲಿಗೆ ಸ್ವಾಮೀಜಿಯ ಬಂಧನ ಆದ ನಂತರ ಅವರು ಕೇಳಿರ್ತಕ್ಕಂತ ಪ್ರಶ್ನೆಗಳಂದ್ರೆ 8 ದಿನಗಳ ಕಾಲ ನೀವು ಎಲ್ಲಿದ್ರಿ, ಅಂದ್ರೆ ಚೈತ್ರಾ ಕುಂದಾಪುರ 11ನೇ ತಾರೀಕು ಅರೆಸ್ಟ್ ಆಗಿರ್ತಾರೆ, ಈ ಮಂತ್ 11ನೇ ತಾರೀಕು. 12ನೇ ತಾರೀಕು ಸ್ವಾಮೀಜಿ ಇಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಅಂದ್ರೆ 11ನೇ ತಾರೀಕು ಸಂಜೆ ಅವರು ವಿಜಯನಗರದಲ್ಲಿ ಇರ್ತಕ್ಕಂತ ಸ್ವಾಮೀಜಿ ಅವರ ಮನೆಯಲ್ಲೇ ಇರ್ತಾರೆ. ಚೈತ್ರಾ ಕುಂದಾಪುರ ಯಾವಾಗ ಅರೆಸ್ಟ್ ಆಗ್ತಾರೆ ಸೊ ಸ್ವಾಮೀಜಿಗೂ ಗೊತ್ತಾಗುತ್ತೆ, ಯಾಕಂದ್ರೆ ಈ ಹಿಂದೆ ಗೋವಿಂದ ಪೂಜಾರಿ ಜೊತೆ ಸ್ವಾಮೀಜಿ ಮಾತಾಡಿರ್ತಾರೆ. ಅವರು ನಿಮ್ಮ ಹೆಸರನ್ನು ಕೂಡ ಕಂಪ್ಲೇಂಟ್ ಅಲ್ಲಿ ಇದೆ ಅಂತ ಹೇಳಿದ ಮೇಲೆ ಸ್ವಾಮೀಜಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಸ್ವಾಮೀಜಿನೇ ಸ್ವತಃ ಕಾರ್ನ ಡ್ರೈವ್ ಮಾಡಿಕೊಂಡು ಮೈಸೂರಿಗೆ ಹೋಗಿ ಮೈಸೂರಿಂದ ಏನು ಮಂತ್ರಾಲಯ ಮುಖಾಂತರ ಅವರು ಶ್ರೀಶೈಲ ಹೋಗಿರ್ತಾರೆ. ಶ್ರೀಶೈಲದಲ್ಲಿ ಆತನ ಡ್ರೈವರ್ ಏನು ಕರ್ಕೊಂಡು ಹೋಗಿರ್ತಾರೆ, ಆ ಡ್ರೈವರ್ಗೆ ಅದೇ ಕಾರನ್ನ ವಾಪಸ್ ಕೊಟ್ಟು ಕಳಿಸಿರ್ತಾರೆ. ಆದರೆ ಸ್ವಾಮೀಜಿ ಎಸ್ಕೇಪಿಗೆ ಮಾಡಿರ್ತಕ್ಕಂಥ ಪ್ಲಾನ್ ಮಾತ್ರ ತುಂಬಾ ಬ್ರಿಲಿಯಂಟ್ ಮಾಡಿದ್ದಾರೆ. ಯಾಕೆಂದ್ರೆ ಅವರು ಮೈಸೂರಿನಲ್ಲಿ 4 ಫೋನ್ಗಳನ್ನ ಪರ್ಚೇಸ್ ಮಾಡಿರ್ತಾರೆ. ಎಲ್ಲೆಲ್ಲಿ ಅವರು ಆಲ್ಟ್ ಆಗ್ತಾರೆ ಅಲ್ಲಿ ಒಂದೊಂದನ ಫೋನ್ ಯೂಸ್ ಮಾಡ್ತಾರೆ. ಇವರು ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಮತ್ತೆ ಸ್ವಾಮೀಜಿ ಮೇಲೆ ಆಲ್ರೆಡಿ ಆಗಿರ್ತಕ್ಕಂಥ FIR ಗೆ ಬೇಲ್ಗೆ ಸಂಬಂಧಪಟ್ಟಾಗೆ ಇಲ್ಲಿನ ಒಬ್ಬರನ್ನ ಸಂಪರ್ಕ ಮಾಡ್ಲಿಕ್ಕೆ ಆ ಫೋನ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಕೊನೆಯದಾಗಿ ಯಾವಾಗ ಸ್ವಾಮೀಜಿ ಡ್ರೈವರ್ 3 ದಿನಗಳಿಂದ ಅರೆಸ್ಟ್ ಆಗ್ತಾನೆ ಸೊ ಅದಾದ ನಂತರ ಸ್ವಾಮೀಜಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಸೊ ಆ ಒಂದು ಫೋನ್ ನ ಆಧರಿಸಿ ಇವಾಗ ಸ್ವಾಮೀಜಿನ ಬಂಧನ ಮಾಡಿದ್ರು. ಆದ್ರೆ ಸ್ವಾಮೀಜಿ ಮುಂದೆಗಡೆ ಸಿಸಿಬಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋದ್ರೆ, ನೀವು ಚೈತ್ರಾ ಕುಂದಾಪುರ ಅವ್ರನ್ನ ಯಾವಾಗ ಭೇಟಿ ಮಾಡಿದ್ರಿ, ಜೊತೆಗೆ ಗೋವಿಂದ ಪೂಜಾರಿ ಅವ್ರಿಗೂ ನಿಮ್ಗೆ ಮೊದಲ ಭೇಟಿ ಯಾವಾಗಾಯ್ತು, ಸೊ 1.5 ಕೋಟಿ ಹಣವನ್ನ ಗೋವಿಂದ ಪೂಜಾರಿಗೆ ನೀವು ಹೇಗೆ ಕೊಟ್ರಿ, ಹಾಗೆ ಯಾತಕ್ಕೋಸ್ಕರ ಕೊಟ್ರಿ? ಒಂದು ಸ್ವಾಮೀಜಿ ಆಪ್ತ ಮೂಲಗಳು ಹೇಳೋ ಪ್ರಕಾರ ಅವರು ಮಠದ ಹೇಳಿಕೆಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಗೋವಿಂದ ಪೂಜಾರಿ ಅವ್ರು ಹೇಳಿದ್ದು ನನಗೆ ಟಿಕೆಟ್ಗೋಸ್ಕರನೇ ನಾನು ಸ್ವಾಮೀಜಿಗೆ ಹಣ ಕೊಟ್ಟೆ ಅಂತ ಗೋವಿಂದ ಪೂಜಾರಿ ಆರೋಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಒಂದೆರಡು ಫೋಟೋಗಳು ಕೂಡ ವೈರಲ್ ಆಗಿದೆ ಪವಿತ್ರ. ಏನಂದ್ರೆ ಯಡಿಯೂರಪ್ಪನವ್ರ ಜೊತೆ ಗೋವಿಂದ ಪೂಜಾರಿ ಹಾಗೂ ಸ್ವಾಮೀಜಿ ಕುತ್ಕೊಂಡು ಮಾತಾಡ್ತಿರ್ತಕ್ಕಂಥ ಒಂದು ಫೋಟೋ ವೈರಲ್ ಆಗಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಸ್ವಾಮೀಜಿ ಆಲ್ರೆಡಿ ಗೋವಿಂದ ಪೂಜಾರಿ ಅವ್ರನ್ನ ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡು ಹೋಗಿದ್ರ, ಅದು ಟಿಕೆಟ್ ವಿಚಾರಕ್ಕೆ ಕರ್ಕೊಂಡು ಹೋಗಿದ್ರ, ಅಥವಾ ಯಾವ್ದಾದ್ರು ಜನರಲ್ ಆಗಿ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದ? ಬಟ್ ಇದೇ ರೀತಿ ಹೇಳಿಕೆ ಕೊಡ್ತಾ ಇರೋದು, ಯಾಕಂದ್ರೆ ಈ ಗ್ಯಾಂಗ್ ಕೊಡ್ತಾ ಇರತಕ್ಕಂಥ ಹೇಳಿಕೆಗಳೆಲ್ಲ ಯಾವುದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಈ ಹಿಂದೆ ಸುನೀಲ್ ಕುಮಾರ್ ಹೆಸರು ತಗೊಂಡಿದಂತ ಚೈತ್ರ, ಸುನೀಲ್ ಕುಮಾರ್ ಅವರ ಫೋನ್ ಆಡಿಯೋ ಒಂದು ಲೀಕ್ ಆಗಿತ್ತು, ಅದರಲ್ಲಿ ಸುನೀಲ್ ಕುಮಾರ್ ಅವ್ರ ಹೆಸರು ಬಂದಿತ್ತು. ಬಟ್ ಅದನ್ನ ನೋಡ್ತಾ ಹೋದ್ರೆ ಈಗ ಯಡಿಯೂರಪ್ಪನವ್ರ ಜೊತೆ ಇರ್ತಕ್ಕಂಥ ಫೋಟೋ, ಶೋಭಾ ಕರದಾಗ್ಲದ ಇರೋದ್ರಂಥ ಫೋಟೋ, ಮತ್ತೆ ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಏನ್ ಕೇಳಿ ಬಂದಿತ್ತು, ಆ ಫೋಟೋನು ಕೂಡ ವೈರಲ್ ಆಗಿತ್ತು. ಸೊ ಸ್ವಾಮೀಜಿಗೂ ಕೂಡ ಈ ಚೈತ್ರಾ ಕುಂದಾಪುರಗೂ ಏನ್ ಲಿಂಕು? ಜೊತೆಗೆ ಸ್ವಾಮೀಜಿ ಗುರುಜಿಗೆ ಏನಂತ ಹೇಳಿದ್ರು ಅಂದ್ರೆ, ಗೋವಿಂದ ಪೂಜಾರಿಗೆ ಏನ್ ಹೇಳಿದ್ರು, ನಾನೇ ಕನ್ಫರ್ಮ್ ಆಗಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರ? ಅಂದ್ರೆ ಸ್ವಾಮೀಜಿ ಮುಖಾಂತರ ಚೈತ್ರ ಆಪರೇಟ್ ಮಾಡಿದ್ರ, ಇಲ್ಲ ಚೈತ್ರ ಮುಖಾಂತರ ಸ್ವಾಮೀಜಿ ಆಪರೇಟ್ ಮಾಡಿದ್ರ ಅನ್ನೋದು ಇವಾಗ ಸಿಸಿಬಿಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಸದ್ಯ ಈಗ ಸ್ವಾಮೀಜಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ಕೊಂಡ್ಬಂದು ಸಿಸಿಬಿಲಿ ತನಿಖೆ ಮಾಡಿದ ನಂತರವಷ್ಟೇ ಎಲ್ಲ ಬಯಲ್ ಆಗ್ಬೇಕಾಗಿದೆ ಚೈತ್ರ. ಇಲ್ಲಿ ಅಭಿಷೇಕ್, ಈಗ ಸಿನಿಮಾಗೆ ಏನೋ ಪ್ಲಾನ್ ನಡೀತಾ ಇತ್ತು ಅನ್ನುವಂಥ ವಿಚಾರ ಏನೋ ಬಹಿರಂಗ ಆಗ್ತಾ ಇದೆ, ಸ್ವತಃ ನಿರ್ದೇಶಕರು ಈ ಬಗ್ಗೆ ಸತ್ಯ ಬಿಚ್ಚಿಟ್ಟಿದ್ದಾರೆ ಅಂತ, ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಖಂಡಿತವಾಗ್ಲೂ ಚೈತ್ರ. ಏನಂದ್ರೆ ಈಗ ಚೈತ್ರಾ ಕುಂದಾಪುರ ನಿನ್ನೆ ಸ್ವಾಮೀಜಿ ಅರೆಸ್ಟ್ ಆಗಿದ ತಕ್ಷಣನೇ ಏನು ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಅಲ್ಲಿ ಇದ್ದಂತವಳು ನಿನ್ನೆ ಖುಷಿ ಖುಷಿಯಾಗಿ ನಕ್ಕೊಂಡು ಕಾರಿನಲ್ಲಿ ಕುತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಹೋಗ್ತಾ ಇದ್ರು. ಅಂದ್ರೆ ಮಾಧ್ಯಮದವರು ಕೂಡ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಮೇಡಮ್ ಸ್ವಾಮೀಜಿ ಬಂಧನ ಆಗಿದೆ ಸೊ ಇನ್ ಮುಂದೆ ನೀವು ಏನಾದ್ರು ಹೇಳಕ್ ಇಷ್ಟಪಡ್ತಿದ್ರೆ, ಆಕೆ ಜಸ್ಟ್ ಒಂದು ಸ್ಮೈಲ್ ಮಾತ್ರ ಆನ್ಸರ್ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಚೈತ್ರ ಹೇಳಿದಂತ ವಿಚಾರಕ್ಕೂ ಸ್ವಾಮೀಜಿ ಅರೆಸ್ಟ್ ಆದ ನಂತರ ಎಲ್ಲ ವಿಚಾರ ಬಾಯಿ ಬಿಡ್ತಾರಲ್ಲ, ಎಲ್ಲ ವಿಚಾರ ಬಯಲಾಗುತ್ತೆ ಅಂತ ಹೇಳಿದ್ದ ವಿಚಾರ, ಚೈತ್ರ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ನ ಯೂಸ್ ಮಾಡ್ತಿದ್ದಾರೆ ಅನ್ಬೋದು. ಯಾಕೆಂದ್ರೆ ಚೈತ್ರ ಹೇಳಿಕೆನು ಕೂಡ ಇವಾಗ ಒಂದು ಕಡೆ ಸಿಸಿಬಿ ಅಧಿಕಾರಿಗಳು ನಂಬುವಂತ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಸ್ವಾಮೀಜಿ ಅರೆಸ್ಟ್ ಆಗೋವರೆಗೂ ಸಿಸಿಬಿ ಅಧಿಕಾರಿಗಳ ತನಿಖೆಗೆ
ಯಾವುದೇ ರೀತಿಯಾಗಿ ಸಹಕರಿಸದೆ ಆಸ್ಪತ್ರೆಯ ಮುಖಾಂತರ ಅಂದ್ರೆ ಅನಾರೋಗ್ಯದ ದೃಷ್ಟಿಯನ್ನ ತೋರಿ ಆಸ್ಪತ್ರೆ ತೆರೆದ ಚೈತ್ರ ಸ್ವಾಮೀಜಿ ಅರೆಸ್ಟ್ ಆಗ್ತಿದಂಗೆನೆ ಕೂಡ ಆಕ್ಟಿವ್ ಆಗಿರತಕ್ಕಂಥದ್ದು ಎಲ್ಲ ಒಂದು ಕಡೆ ಅನುಮಾನ ಕಡೆ ಮಾಡಿಕೊಟ್ಟಿದೆ. ಅಂದ್ರೆ ಒಂದು ಕಡೆ ನೋಡೋದಾದ್ರೆ ಸಿಸಿಬಿ ಅಧಿಕಾರಿಗಳಿಗೆ ಸ್ವಾಮೀಜಿನೇ ಸದ್ಯ ಇವೆಲ್ಲ ಆಪರೇಟ್ ಮೂವ್ ಮಾಡಿದ್ನ ಅನ್ನೋದು ಕೂಡ ಕಾಡ್ತಾ ಇರತಕ್ಕಂಥ ಪ್ರಶ್ನೆ. ಪವಿತ್ರ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಕಾವಿದಾರಿಗೆ ಫುಲ್ ಡ್ರಿಲ್ ಶುರುವಾಗಿದೆ. ಇವತ್ತು ವಿಚಾರಣೆ ನಡೆಯುತ್ತೆ, ಅದು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ವಿಚಾರಣೆ ನಡೆಸಿ ಒಂದಷ್ಟು ಪಾಯಿಂಟ್ಸ್ಗಳನ್ನು ಈಗಾಗಲೇ ರೆಡಿ ಮಾಡಿದ್ದು. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಹಾಲಶ್ರೀ ಇನ್ನು ಪ್ರಕರಣದಲ್ಲಿ ಚೈತ್ರ ಬಿಟ್ಟು ಸಾಕಷ್ಟು ಸದ್ದು ಮಾಡಿದ್ದು ಇದೇ ಸ್ವಾಮೀಜಿ ಹೆಸರು. ಸೊ ಈಗ ಜಡ್ಜ್ಮೆಂಟ್ ಕಸ್ಟಡಿಗೆ ಪಡೆಯೋದಕ್ಕೆ ಒಂದಷ್ಟು ಪ್ರಮುಖ ವಿಚಾರಗಳನ್ನು ಸಿಸಿಬಿ ಉಲ್ಲೇಖಿಸಿದ್ದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ.